ವೀಕ್ಷಕರೇ, ಬಿಜೆಪಿ ಅಂದ್ರೆ ದೇಶಭಕ್ತರ ಪಕ್ಷ, ಬಿಜೆಪಿ ಆಡಳಿತ ಅಂದ್ರೆ ಪಾರದರ್ಶಕ, ಬಿಜೆಪಿ ಬಂದ್ರೆ ಭ್ರಷ್ಟಾಚಾರ ಬಡತನ ನಿರ್ಮೂಲನೆ, ದೇಶ ಉಳಿಬೇಕು ಅಂದ್ರೆ ಬಿಜೆಪಿ ಬೆಂಬಲಿಸಬೇಕು, ದೇಶ ಉದ್ಧಾರ ಆಗಬೇಕು ಅಂದ್ರೆ ಕೇಸರಿ ಪಡೆ ಉಳಿಬೇಕು. ಹೀಗೆ ಪುಂಗುವ ಬಿಜೆಪಿಗರ ಪುಂಗಿ ನಾದದ ಹಣೆ ಬರಹವನ್ನ ಆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆಯೊಬ್ಬರು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ಯಾವ ರೀತಿ ನೀತಿ ಪಾಲಿಸಿದ್ರು, ಈಗ ಯಾವ ಅಡ್ಡದಾರಿ ಹಿಡಿದು ಕುಳಿತಿದ್ದಾರೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡುವ ಮೂಲಕ ಬಿಜೆಪಿಯ ರಾಜಕೀಯ ಇಚ್ಛಾಶಕ್ತಿಯನ್ನ ಬೆತ್ತಲೆ ಮಾಡಿದ್ದಾರೆ. ಆ ಕಾರ್ಯಕರ್ತೆ ಸುದೀರ್ಘವಾದ ಪತ್ರ ಬರೆಯುವ ಮೂಲಕ ತಮ್ಮಲ್ಲಿರುವ ನೋವನ್ನ ಅಕ್ಷರ ರೂಪದಲ್ಲಿ ಹೊರಹಾಕಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೇನೆ, ನೋಡೋಣ ಬನ್ನಿ. ಭಾರತೀಯ ಜನತಾ ಪಾರ್ಟಿ ದೇಶ ಮೊದಲು ನಂತರ ಪಕ್ಷ, ತದನಂತರ ವ್ಯಕ್ತಿ ಎಂಬ ಸಿದ್ಧಾಂತದಿಂದ ಸೆಳೆಯುವ ಕೇಡರ್ ಆಧಾರಿತ ಪಕ್ಷವೆಂದು ಪರಿಗಣಿಸಲಾಗಿದೆ. ಪಾರ್ಟಿ ವಿತ್ ಡಿಫರೆನ್ಸ್ ಎಂಬುದನ್ನು ಪಕ್ಷದಲ್ಲಿನ ಕಾರ್ಯವೈಖರಿಯನ್ನು ಕಂಡು ಕರೆಯಲಾಗುತ್ತದೆ. ಹಿಂದುತ್ವ ಮತ್ತು ರಾಷ್ಟ್ರೀಯತೆಯ ಆಧಾರದ ಮೇಲೆ ನಿಂತಿರುವ ಕಾರ್ಯಕರ್ತರ ಪಕ್ಷ ಎಂಬುದು ಮಾತ್ರ ಸಾರ್ವಕಾಲಿಕ ಸತ್ಯ. ಕಾರ್ಯಕರ್ತರೇ ಪಕ್ಷದ ಆಧಾರ ಸ್ತಂಭ, ಅವರೇ ಪಕ್ಷದ ಅಡಿಪಾಯ ಮತ್ತು ಪಕ್ಷದ ಹೃದಯ. ಬಿಜೆಪಿ ಅತ್ಯಂತ ಶಿಸ್ತಿನ ಪಕ್ಷ ಎಂದು ಎಲ್ಲೆಡೆ ಮನೆ ಮಾತಾಗಿರುವುದು ಸುಳ್ಳಲ್ಲ. ನಮ್ಮ ಪಕ್ಷದ ಕೆಲವು ಹಿರಿಯರು ತಮ್ಮ ಅನನ್ಯ ಜೀವನದ ಜೊತೆಗೆ ತಮ್ಮ ಅಮೂಲ್ಯ ಜೀವವನ್ನು ನೀಡಿ ಕಾರ್ಯಕರ್ತರನ್ನು ಜೋಡಿಸಿ ಪಕ್ಷ ಕಟ್ಟಿದ್ದಾರೆ. ಹಾಗೂ ಕಾರ್ಯಕರ್ತರು ಮನೆ ಮನೆ ಬೀದಿ ಬೀದಿ ಊರೂರು ಸುತ್ತುತ್ತಾ ಕರಪತ್ರಗಳನ್ನು ಹಂಚಿ ಬಾವುಟಗಳನ್ನು ಕಟ್ಟಿ ಪಕ್ಷವನ್ನು ಬೆಳೆಸಿದ್ದಾರೆ. ದೇಶದ ಸಲುವಾಗಿ ಸಾವಿರಾರು ಕಾರ್ಯಕರ್ತರ ಬಲಿದಾನದ ಫಲವಾಗಿ ಸಂಘದ ಸಮಕ್ಷಮದಲ್ಲಿ ಇಂದು ಬಲವಾಗಿ ಬೆಳೆದು ನಿಂತಿರುವ ಆಲದ ಮರ ಬಿಜೆಪಿ. ಮೊದಲೆಲ್ಲ ಕಾರ್ಯಕರ್ತರೆಂದರೆ ನಾಯಕರುಗಳಿಗೆ ಎಲ್ಲಿಲ್ಲದ ಅಕ್ಕರೆ, ಪ್ರೀತಿ, ಗೌರವ ಇರ್ತಾ ಇತ್ತು. ಹಿಂದೆಲ್ಲ ಪಕ್ಷದ ಪ್ರಮುಖರು ದೇವಸ್ಥಾನಗಳಲ್ಲಿ, ಹಳ್ಳಿಗಳ ಜಗಲಿ ಕಟ್ಟೆಗಳ ಮೇಲೆ, ಸಮುದಾಯ ಭವನಗಳಲ್ಲಿ ಮರದ ಕೆಳಗೆಲ್ಲ ಸಭೆಗಳನ್ನು ನಡೆಸುತ್ತಾ ಸಂಘಟನೆ ಮಾಡ್ತಾ ಇದ್ರು. ಪ್ರವಾಸಗಳನ್ನು ಮಾಡುವುದರ ಮೂಲಕ ಕಾರ್ಯಕರ್ತರ ಮನೆ ಮತ್ತು ಮನಸ್ಸನ್ನು ಮುಟ್ಟುವಂತೆ ನಡೆದುಕೊಳ್ತಾ ಇದ್ರು. ಸರಳತೆಯನ್ನು ಮೆರಿತಾ ಇದ್ರು, ಹಾಗೆಯೇ ನೆನಪಲ್ಲಿ ಉಳಿದುಕೊಳ್ತಾ ಇದ್ರು. ನಾಯಕರುಗಳು ಕಾರ್ಯಕರ್ತರ ಜೊತೆ ಉತ್ತಮ ರೀತಿಯಲ್ಲಿ ಒಡನಾಟವನ್ನು ಇಟ್ಕೊಳ್ತಾ ಇದ್ರು. ಭೋಜನಕ್ಕೆಂದು ಕಾರ್ಯಕರ್ತರ ಮನೆಗಳನ್ನೇ ಜೋಡಿಸಿಕೊಳ್ತಾ ಇದ್ರು. ಆತ್ಮೀಯತೆಯಿಂದ ಮಾತನಾಡ್ತಾ ಇದ್ರು. ಇದರಿಂದ ಕಾರ್ಯಕರ್ತರ ಕಷ್ಟ ಸಮಸ್ಯೆಗಳು ಹಿರಿಯರ ಕಣ್ಣಿಗೆ ಬೀಳ್ತಾ ಇದ್ದು ಅವರ ಕುಟುಂಬದ ಬಗ್ಗೆ ತಿಳಿದುಕೊಳ್ತಾ ಇದ್ರು. ಈ ವ್ಯವಸ್ಥೆಯು ಈಗ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಲ್ಲಷ್ಟೇ ನೋಡಲು ಸಿಗುತ್ತದೆ. ದುರದೃಷ್ಟವಶಾತ್ ಬಿಜೆಪಿ ಪಕ್ಷದಲ್ಲಿ ಸಂಪೂರ್ಣ ಈ ಪದ್ಧತಿಯೇ ಅಳಿದು ಹೋಗಿದೆ. ಸಮಸ್ಯೆಗಳನ್ನು ಪರಿಹರಿಸುತ್ತಾ ಸಂಘಟನೆಯಲ್ಲಿ ಸೇವೆ ಸಲ್ಲಿಸಬೇಕಾದ ನಾಯಕರು ಇಂದು ವಿಪರೀತ ಸ್ವಾರ್ಥಿಗಳಾಗಿರುವುದು ವಿಪರ್ಯಾಸವೇ ಸರಿ. ಕೆಲವು ವರ್ಷಗಳ ಹಿಂದೆ ಪಕ್ಷದ ಹಿರಿಯರು ವಸುದೈವ ಕುಟುಂಬಕಂ ಎಂಬುದನ್ನು ಪಕ್ಷದ ಧ್ಯೇಯವಾಕ್ಯದಂತೆ ಪರಿಪಾಲಿಸ್ತಾ ಇದ್ರು. ಹಾಗೆ ಕಾರ್ಯಕರ್ತರಿಗೆ ಇದೇ ವಿಚಾರವನ್ನ ಬೋಧಿಸ್ತಾ ಇದ್ರು. ಇದರಿಂದ ಕಾರ್ಯಕರ್ತರು ಪಕ್ಷದ ಕುಟುಂಬದ ಸದಸ್ಯರಂತೆ ಕಾಣ್ತಾ ಇದ್ರು. ಸಾವಿರಾರು ಕಾರ್ಯಕರ್ತರು ಪಕ್ಷದ ಕೆಲಸವನ್ನ ತಮ್ಮ ಮನೆಯ ಕೆಲಸವೆಂಬಂತೆ ಮಾಡ್ತಾ ಇದ್ರು. ಪಕ್ಷ ಮತ್ತು ಕಾರ್ಯಕರ್ತರ ನಡುವೆ ಅಭೂತಪೂರ್ವವಾದ ಒಡನಾಟ ಇರ್ತಾ ಇತ್ತು. ಆದರೆ ಬದಲಾದ ಬಿಜೆಪಿ ಸಂಘಟನೆಯಲ್ಲಿ ಸಕಲವೂ ಬದಲಾಗಿದೆ. ಎಲ್ಲದರಲ್ಲೂ ಹೆಚ್ಚು ಐಷಾರಾಮಿ ವ್ಯವಸ್ಥೆ ತುಂಬುತ್ತಿರುವುದು ಅತ್ಯಂತ ಶೋಚನೀಯ. ಪಕ್ಷದ ಕಾರ್ಯಾಲಯವಿದ್ರೂ ಸಭೆ ಸಮಾರಂಭಗಳು ಖಾಸಗಿ ಹೋಟೆಲ್ಗಳಲ್ಲಿ ನಡೆಯುತ್ತಿವೆ. ರೆಸಾರ್ಟ್ ರಾಜಕಾರಣ ಮುಂಚೂಣಿಯಲ್ಲಿದೆ. ವೈಚಾರಿಕವಾಗಿ ಅರ್ಹನಲ್ಲದಿದ್ರೂ, ಸಂಘಟನಾತ್ಮಕವಾಗಿ ಸಮರ್ಥರಾಗಿರದಿದ್ರೂ, ವಿಚಾರವಂತರಲ್ಲದಿದ್ರೂ, ಬದ್ಧತೆ ಇಲ್ಲದಿದ್ರೂ, ಸಿದ್ಧಾಂತವನ್ನು ಅನುಸರಿಸಿ ಆಚರಣೆಗೆ ತರದಿದ್ರೂ, ರಾಜಕಾರಣಿಗಳ ಮಕ್ಕಳು, ಹಣವಂತರು, ಐಷಾರಾಮಿ ಕಾರುಗಳನ್ನು ಹೊಂದಿರುವ ಮಾನದಂಡ ಇರುವವರಷ್ಟೇ ಪಕ್ಷದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಹೊಂದಲು ಸಾಧ್ಯವಾಗಿದೆ. ಅಧಿಕಾರ ಕೂಡ ಅವರಿಗೆ ಸಿಗುವ ಪರಿಸ್ಥಿತಿಗೆ ಪಕ್ಷ ಬಂದು ನಿಂತಿದೆ. ನಮ್ಮ ನಾಯಕರುಗಳಂತೂ ತಮ್ಮ ಕಾರ್ಬಿಟ್ ಕೆಳಗೇ ಇಳಿಯದಷ್ಟು ಹುಂಬರಾಗಿದ್ದಾರೆ. ಇತ್ತೀಚೆಗಂತೂ ಕಾರ್ಯಕರ್ತರು ಹಾರ ಹಾಕಿ ಸ್ವಾಗತಿಸುವುದಕ್ಕಿಂತ ಹೆಚ್ಚು ಜೆಸಿಬಿಗಳಲ್ಲೇ ಏರಿ ಬರುವ ಸೇಬಿನ ಹಾರ, ದೈತ್ಯ ಹೂವಿನ ಹಾರಗಳದ್ದೇ ಕಾರುಬಾರು ಸಾಮಾನ್ಯವಾಗಿ ಹೋಗಿದೆ. ಕೆಲವು ಹಿಂಬಾಲಕರು ಈ ಪದ್ಧತಿಯನ್ನು ತಂದು ಸಂಘಟನೆಯ ಶಿಸ್ತಿನ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾರೆ. ಈಗಂತೂ ತಮಗೆ ಬಕೆಟ್ ಹಿಡಿಯುವ, ಹಿಂದೆ ಮುಂದೆ ಓಡಾಡುವ ಚೇಲಗಳನ್ನು ಬಿಟ್ಟರೆ ಇನ್ಯಾರು ಅವರಿಗೆ ಕಾರ್ಯಕರ್ತರು ಅಂತನಿಸೋದೇ ಇಲ್ಲ. ಪಕ್ಷದಲ್ಲಿ ಸ್ವಾಭಿಮಾನಿ ಕಾರ್ಯಕರ್ತರಿಗೆ ಬೆಲೆಯೇ ಇಲ್ಲದಂತಾಗಿರುವುದು ದುರಂತ. ಪಕ್ಷದ ನಾಯಕರು ಸಹ ಇಂತಹ ಕಾರ್ಯಕರ್ತರನ್ನ ಒಪ್ಪಿಕೊಳ್ಳುವುದೂ ಇಲ್ಲ. ಕಾರ್ಯಕರ್ತರ ಭಾವನೆಗೆ, ಸಂಕಷ್ಟಗಳಿಗೆ ಸ್ಪಂದಿಸುವ ನಾಯಕರೇ ಇಲ್ಲದಾಗಿದ್ದಾರೆ. ಪಕ್ಷದಲ್ಲಿ ಕಾರ್ಯಕರ್ತರ ವಾಕ್ ಸ್ವಾತಂತ್ರ್ಯ ಕಸಿದುಕೊಳ್ಳಲಾಗ್ತಾ ಇದೆ. ತಮ್ಮ ಪದವಿಯ ಅಧಿಕಾರದಿಂದ ಕಾರ್ಯಕರ್ತರ ಧ್ವನಿ ದಮನ ಮಾಡಲಾಗಿದೆ. ಅವಲೋಕನ ಸಭೆಗಳಲ್ಲೂ ಕಾರ್ಯಕರ್ತರಿಗೆ ಮಾತನಾಡುವ ಅವಕಾಶ ಇಲ್ಲದಾಗಿದೆ. ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳು ಸರ್ವಾಧಿಕಾರಿಗಳಂತೆ ವರ್ತಿಸ್ತಾ ಇದ್ದಾರೆ. ಇವರಿಗಿರೋದು ಸಂಘಟಿಸುವ ಜವಾಬ್ದಾರಿ, ಪಕ್ಷ ಕಟ್ಟುವ ಜವಾಬ್ದಾರಿ, ಕಾರ್ಯಕರ್ತರನ್ನ ಜೋಡಿಸುವ ಜವಾಬ್ದಾರಿ.
ಅದರ ಮೂಲಕ ಮತದಾರರನ್ನು ಸೆಳೆಯುವ ಜವಾಬ್ದಾರಿ ಎಂಬುದನ್ನೇ ಮರೆತು ಅಹಂಕಾರಿಗಳಾಗಿ ಮೆರೆಯುತ್ತಿರುವುದು ನಮ್ಮ ರಾಜ್ಯದ ದುರಂತವೇ ಸರಿ. ಆದರೆ ಇವರಿಗೆ ಇದೆಲ್ಲ ಅರ್ಥವಾಗುವುದೇ ಇಲ್ವಾ? ಕಾರ್ಯಕರ್ತರಿಲ್ಲದ ಪಕ್ಷವನ್ನು ಊಹೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು. ಎಲ್ಲವೂ ಬದಲಾಗಬೇಕಾಗಿರುವ ಅವಶ್ಯಕತೆ ಮತ್ತು ಅನಿವಾರ್ಯತೆ ಬಂದೊದಗಿದೆ. ಇಲ್ಲವಾದರೆ ಎಲ್ಲ ಪಕ್ಷದಂತೆಯೂ ಬಿಜೆಪಿ ಕೂಡ ಆಗು ಹೋಗುತ್ತದೆ. ಪಕ್ಷದ ಹಿರಿಯರು ಇದರ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕಾಗಿದೆ. ಹಳೆ ಬೇರಿನೊಂದಿಗೆ ಹೊಸ ಚಿಗುರನ್ನು ಚಿಗುರಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ. ಹಿರಿಯರು ಉತ್ತಮ ನಿರ್ಧಾರಗಳಿಂದ ಪಕ್ಷದ ಹೊಸ ನೀತಿಯನ್ನು ಬದಲಾಯಿಸ್ತಾರೋ ಅಥವಾ ಕಾರ್ಯಕರ್ತರು ಬದಲಾಗಬೇಕಾಗಿರುವ ಅನಿವಾರ್ಯತೆಯ ಪಾಠ ಕಲಿಸ್ತಾರೋ ಕಾದು ನೋಡಬೇಕಿದೆ. ಇಂತಿ ನಿಮ್ಮ ನೊಂದ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತೆ ಶಕುಂತಲಾ ನಟರಾಜ್.